ನಮಸ್ಕಾರ ನಮಸ್ಕಾರ, ನಾನು ನಿಮ್ಮ ಆರ್ ಜೆ ವಿವೇಕ್ ಫ್ರಮ್ ಸೂಪರ್ ಹಿಟ್ಸ್ 93.5 ರೆಡ್ ಎಫ್ಎಂ. ಈ ಸಮ್ಮರ್ ಟೈಮಲ್ಲಿ ಬೇಸಿಕಲಿ ಟ್ರಾವೆಲ್ ಮಾಡೋದೇ ಸಿಕ್ಕಾಪಟ್ಟೆ ಜಾಸ್ತಿ ಕಷ್ಟ, ಯಾಕಂದ್ರೆ ಟೆಂಪರೇಚರ್ ಅಷ್ಟು ಜಾಸ್ತಿ ಆಗಿರುತ್ತೆ. ಕೆಲವೊಂದು ಸಿಟೀಸಲ್ಲಿ 35 degrees 36 degrees ಇರುತ್ತೆ, ಇನ್ನು ಕೆಲವೊಂದು ಸಿಟೀಸಲ್ಲಿ ಅಬ್ಸರ್ವ್ ಮಾಡಿದ್ರೆ 40+ ಇರುತ್ತೆ, 45 degrees centigrade 48 degrees centigrade ಈ ಥರ ಇರುತ್ತೆ. ಸೊ ಇಂಥ ಟೈಮಲ್ಲಿ ನಾವು ಜನರಲಿ ಫುಡ್ ಏನಾದ್ರು ಆರ್ಡರ್ ಮಾಡಿದ ತಕ್ಷಣ 30-40 minutes ಬೇಗ ಬಂದು ಡೆಲಿವರಿ ಬಾಯ್ಸ್ ಎಲ್ಲ ಫುಡ್ ಡೆಲಿವರ್ ಮಾಡ್ತಾರೆ. ಸೊ ಬೇಸಿಕಲಿ ಅವ್ರ ಬಗ್ಗೆ ಯೋಚನೆ ಮಾಡಿದ್ರು ಕೂಡ ಸ್ವಲ್ಪ ಬೇಜಾರಾಗುತ್ತೆ, ಇಷ್ಟು ಟೆಂಪ್ರೇಚರು ಜಾಸ್ತಿ ಇದೆ. ಇಂಥ ಟೈಮಲ್ಲಿ ಅವ್ರು ಹೋಗ್ಬಿಟ್ಟು ನಾವು ಯಾವ ರೆಸ್ಟೋರೆಂಟಲ್ಲಿ ಆರ್ಡರ್ ಪ್ಲೇಸ್ ಮಾಡಿದ್ದೀವಿ ಅಲ್ಲಿಂದ ಫುಡ್ ಕಲೆಕ್ಟ್ ಮಾಡ್ತಾರೆ, ಮತ್ತು ಸೇಫ್ ಆಗಿ ಅವನ ಪಾರ್ಸೆಲ್ನ ನಮ್ಮ ಡೆಲಿವರಿ ಪಾಯಿಂಟ್ಗೆ ಬಂದು ಫುಡ್ ಡೆಲಿವರ್ ಮಾಡ್ತಾರೆ. ಸೊ ರಿಯಲಿ ಅವ್ರನ್ನೆಲ್ಲ ಅಪ್ರಿಷಿಯೇಟ್ ಮಾಡಬೇಕು. ಸೊ ಜನರಲಿ ನೀವು ಅಬ್ಸರ್ವ್ ಮಾಡಿದ್ರೆ ಫುಡ್ ಡೆಲಿವರಿ ಬಾಯ್ಸ್ ಏನಿರ್ತಾರೆ, ಅವರು ಬೈಕಲ್ಲಿ ಬರ್ತಾರೆ, ಫುಡ್ ಡೆಲಿವರ್ ಮಾಡ್ತಾರೆ. ಓಕೆ, ಸೊ ಇದೇ ವೀಕ್ ನಡೆದಿರುವಂಥ ಒಂದು ಇನ್ಸಿಡೆಂಟ್ ನಿಮ್ಮ ಜೊತೆ ಶೇರ್ ಮಾಡಬೇಕಂದ್ರೆ, ರಾಜಸ್ಥಾನಲ್ಲಿ ಒಬ್ಬರು ಫುಡ್ ಆರ್ಡರ್ ಮಾಡ್ತಾರೆ, ಬಟ್ ಫುಡ್ ಆರ್ಡರ್ ಮಾಡಿದ ತಕ್ಷಣ ಡೆಲಿವರಿ ಬಾಯ್ ಟೈಮಿಗೆ ಬಂದು ಫುಡ್ ಡೆಲಿವರ್ ಮಾಡ್ತಾನೆ. ಬಟ್ ಇವ್ರಿಗೆ ಆ ಡೆಲಿವರಿ ಬಾಯ್ನ ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಜಾಸ್ತಿ ಬೇಜಾರಾಗುತ್ತೆ. ಯಾಕೆ ಬೇಜಾರು? ಇದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ರೆ, ಸಮ್ಮರ್ ಟೈಮು ಇಲ್ಲೇ ನಮ್ಮ ಕರ್ನಾಟಕದಲ್ಲೇ ಇಷ್ಟು ಜಾಸ್ತಿ ಟೆಂಪರೇಚರ್ ಇರುವಾಗ ರಾಜಸ್ಥಾನಲ್ಲಿ ಅಪ್ರಾಕ್ಸಿಮೇಟ್ಲಿ 45 degrees centigrade ಟೆಂಪರೇಚರ್ ಇತ್ತು, ಸಿಕ್ಕಾಪಟ್ಟೆ ಜಾಸ್ತಿ ಬಿಸಿಲು. ಇಂಥ ಟೈಮಲ್ಲಿ ಸೈಕಲಲ್ಲಿ ಬಂದುಬಿಟ್ಟು ಫುಡ್ ಡೆಲಿವರ್ ಮಾಡ್ತಾರೆ. ಅದು ಕೂಡ ಲೇಟ್ ಮಾಡಿಲ್ಲ, ನಾನು ಸೈಕಲಲ್ಲಿ ಬಂದಿದ್ದೀನಿ ಅದಕ್ಕೆ ಸ್ವಲ್ಪ ಲೇಟ್ ಆಯಿತು, ಸಾರಿ ಸರ್, ಆ ಥರ ಏನು ಕಾಲ್ ಇಲ್ಲ, ಆನ್ ಟೈಮ್ ಡೆಲಿವರ್ ಮಾಡಿದ್ದಾರೆ ಸೈಕಲಲ್ಲಿ ಬಂದು. ಸೊ ಇದನ್ನ ನೋಡ್ಬಿಟ್ಟು ಅವನಿಗೆ ಸಿಕ್ಕಾಪಡೆ ಜಾಸ್ತಿ ಬೇಜಾರಾಯಿತು. ಸೊ ಅವ್ನು ಯೋಚನೆ ಮಾಡ್ತಾನೆ, ಏನಪ್ಪ ಇದು, ಅಟ್ಲೀಸ್ಟ್ ಬೈಕಲ್ಲಿ ಬಂದು ಡೆಲಿವರ್ ಮಾಡಿದರೆ ಓಕೆ, ಬಟ್ ಇಷ್ಟು ಕಷ್ಟಪಟ್ಟು ಸೈಕಲಲ್ಲಿ ಬಂದು ಅವರ ಕೆಲಸ ನಿಯತ್ತಾಗಿ ಮಾಡ್ತಿದ್ದಾರೆ, ಕಸ್ಟಮರ್ಗೂ ಬೇಜಾರು ಮಾಡಿಸ್ಬಾರ್ದು ಅಂತ ಆನ್ ಟೈಮ್ ಡೆಲಿವರ್ ಮಾಡ್ತಿದ್ದಾರೆ, ಇವ್ರಿಗೇನೋ ಒಂದು ಸಹಾಯ ನಾವು ಮಾಡಲೇಬೇಕು ಅಂತ. ಬೇಸಿಕಲಿ ಆ ಡೆಲಿವರಿ ಬಾಯ್ ಬಗ್ಗೆ ಯೋಚನೆ ಮಾಡಿದ್ರೆ ತುಂಬ ಪುವರ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರೆ, ಅಂದರೆ ಪ್ರತಿ ಆರ್ಡರ್ಸ್ ಏನು ಡೆಲಿವರ್ ಮಾಡ್ತಾರೆ ಅದರಿಂದ ಅವ್ರಿಗೆ ಸಿಗುವಂಥ ಅಮೌಂಟಲ್ಲಿ ಅವರ ಫ್ಯಾಮಿಲಿ ರನ್ ಆಗುತ್ತೆ. ಸೊ ಈ ಒಂದು ಟೈಮಲ್ಲಿ ಆ ಹುಡುಗ ಯೋಚನೆ ಮಾಡ್ತಾನೆ, ಸೈಕಲಲ್ಲಿ ಬಂದು ಫುಡ್ ಡೆಲಿವರಿ ಮಾಡುವಂಥ ಫೋಟೋ, ಆಮೇಲೆ ಡಿಸ್ಕ್ರಿಪ್ಷನಲ್ಲಿ ಇವ್ರ ಬಗ್ಗೆ ಟೈಮಲ್ಲಿ ಫುಡ್ ಡೆಲಿವರ್ ಮಾಡಿದ್ದಾರೆ ಇದ್ರ ಬಗ್ಗೆ ಡೀಟೇಲ್ಸು ಟ್ವಿಟರಲ್ಲಿ ಪೋಸ್ಟ್ ಮಾಡ್ತಾರೆ. ಏನಂದರೆ ಇವ್ರಿಗೆ ನಾವೆಲ್ಲ ಸ್ವಲ್ಪ ಫಂಡ್ ಕಲೆಕ್ಟ್ ಮಾಡಿಬಿಟ್ಟು ಒಂದು ಬೈಕ್ ಯಾಕೆ ಕೊಡಿಸ್ಬಾರ್ದು ಅಂತ ಅವ್ರ ಅಕೌಂಟ್ ನಂಬರ್ ಕೂಡ ಹಾಕಿದ್ರು. ಸೊ ಈ ಒಂದು ಟ್ವೀಟ್ನ ನೋಡಿಬಿಟ್ಟು ತುಂಬ ಜನಕ್ಕೆ ಇಮೋಷ್ನಲಿ ಟಚ್ ಆಯಿತು, ಆ್ಯಂಡ್ ಅವ್ರಿಗೆ ಹೆಲ್ಪ್ ಮಾಡಬೇಕು ಅನಿಸ್ತು. ಆ್ಯಂಡ್ ಅವ್ರ ಕೈಯಲ್ಲಿ ಏನಾಗುತ್ತೆ, ತುಂಬ ಜನ ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಶುರು ಮಾಡಿದ್ರು, ಆ್ಯಂಡ್ ಒಂದೇ ದಿನದಲ್ಲಿ 150,000 rupees ಕಲೆಕ್ಟ್ ಆಯಿತು. ಸೊ ಇಷ್ಟು ಅಮೌಂಟ್ ಕಲೆಕ್ಟ್ ಆಗಿದ ತಕ್ಷಣ ಇವತ್ತು ಬೈಕ್ ಕೂಡ ಕೊಡಿಸಿದ್ದಾರೆ, ಆ್ಯಂಡ್ ಪ್ರತಿಯೊಬ್ಬರು ಕಾಂಟ್ರಿಬ್ಯೂಷನ್ಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಮೆನ್ಷನ್ ಮಾಡಿ ಆ ಬೈಕ್ ಫೋಟೋ ಜೊತೆ ಪೋಸ್ಟ್ ಮಾಡಿದ್ದಾರೆ. ಈಗ ಸಾಕು, ಅಮೌಂಟ್ ಡೊನೇಷನ್ ಎಲ್ಲ, ಕಾಂಟ್ರಿಬ್ಯೂಷನ್ ಬೇಡ, ಇನ್ನು ಫಂಡ್ ಕಲೆಕ್ಟ್ ಆಗಿದೆ ಅಂತ ಹೇಳಿದ್ಮೇಲೆ ಕೂಡ ಜನ ಇನ್ನೂ ಅಕೌಂಟಲ್ಲಿ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಾನೆ ಇದ್ದಾರೆ. ಸೊ ಎನಿವೇಸ್, ಏನೋ ಒಂದು ಸಿಂಪಲ್ ಯೋಚನೆ, ಯಾರೋ ಒಬ್ಬರನ್ನ ಕಷ್ಟದಲ್ಲಿ ನೋಡಿಬಿಟ್ಟು ಅವ್ರಿಗೆ ಸಹಾಯ ಮಾಡಬೇಕನ್ನಿಸ್ತು, ಅವ್ರೇನು ಬಂದುಬಿಟ್ಟು ನನಗೆ ಬೈಕ್ ಕೊಡಿಸಿ ಅಂತ ಕೇಳಿಲ್ಲ, ಬಟ್ ಅವರ ಕಷ್ಟ ನೋಡಿಬಿಟ್ಟು ಅವರ ಹಾರ್ಡ್ ವರ್ಕು ಅವರ ಡೆಡಿಕೇಶನ್ ನೋಡಿಬಿಟ್ಟು ನಾವೇನೋ ಒಂದು ಸಹಾಯ ಮಾಡಬೇಕು ಅಂತ ಯೋಚನೆ ಮಾಡಿ ಈ ಒಬ್ಬ ಹುಡುಗ ಈ ಕೆಲಸನ ಮಾಡಿದ್ದಾನೆ, ಆ್ಯಂಡ್ ಅವ್ರಿಗೆ ಬೈಕ್ ಕೂಡ ಕೊಡಿಸಿದ್ದಾನೆ. ಆ್ಯಂಡ್ ಈ ಒಂದು ಗಿಫ್ಟ್ನ ನೋಡಿಬಿಟ್ಟು ಆ ಡೆಲಿವರಿ ಬಾಯ್ ಸಿಕ್ಕಾಪಟ್ಟೆ ಜಾಸ್ತಿ ಖುಷಿಪಟ್ಟ, ಆ್ಯಂಡ್ ಇವತ್ತು ದೇವ್ರನ್ನೇ ನೋಡಿದ್ದೀನಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ನೋಡಿ, ಇವಾಗಿರುವಂಥ ಟೆಕ್ನಾಲಜೀಸ್ ಏನಿರ್ಬೋದು, ಇವಾಗಿರುವಂಥ ಸೋಷಿಯಲ್ ಮೀಡಿಯಾ, ಆ ಪ್ಲಾಟ್ಫಾರ್ಮ್ನ ಪ್ರಾಪರ್ ಆಗಿ ಚೆನ್ನಾಗಿ ಯೂಸ್ ಮಾಡಿದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ, ನಾವು ಅದ್ರ ಬಗ್ಗೆ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಎನಿವೇಸ್, ಲೈಫಲ್ಲಿ ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಜಸ್ಟ್ ಒಂದು ಸ್ಮಾಲ್ ಐಡಿಯಾ ಒಬ್ಬರ ಲೈಫ್ನ ಚೇಂಜ್ ಮಾಡ್ಬೋದು ಅಂತ ಯೋಚನೆ ಬಂದ ತಕ್ಷಣ ಖಂಡಿತ ಅದನ್ನು ಅಪ್ಲೈ ಮಾಡಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಜೊತೆ ಮತ್ತೆ ವಾಪಸ್ ಸಿಗ್ತೀನಿ. ಇನ್ ಕೇಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸು, ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ, ವಾಟ್ಸಪ್ ಗ್ರೂಪಲ್ಲಿ ಕೂಡ ಶೇರ್ ಮಾಡ್ಬೋದು, ಮಿಸ್ ಮಾಡಬೇಡಿ. ಆ್ಯಂಡ್ ರೆಡ್ ಎಫ್ ಎಮ್ ಕನ್ನಡ ಪೇಜ್ನ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಾನು ನಿಮ್ಮ ಆರ್ ಜೆ ವಿವೇಕ್, ಸೂಪರ್ ಹಿಟ್ಸ್ 93.5 ರೆಡ್ ಎಫ್ ಎಮ್. ಇದು ಮಸ್ತ್ ಮಜಾ ಮಾಡಿ. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ ಎಮ್ ಕನ್ನಡ.